ರಕ್ಷಿತ್ ಶೆಟ್ಟಿ ಅವರು 1983ರಲ್ಲಿ ಉಡುಪಿಯಲ್ಲಿ ಜನಿಸಿದರು. ಈಗ ಇವರಿಗೆ 37 ವರ್ಷ. ಎನ್ಎಎಂಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ತಮ್ಮ ಇಂಜಿನಿಯರ್ ಮುಗಿಸಿಕೊಂಡ ನಂತರ ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಶುರು ಮಾಡಿದರು. ಆದರೆ ರಕ್ಷಿತ್ ಶೆಟ್ಟಿ ಅವರಿಗೆ ಸಿನಿಮಾ ನಿರ್ದೇಶಕನಾಗುವ ಆಸೆ. ಆದ್ದರಿಂದ 2 ವರ್ಷಗಳ ನಂತರ ಅವರ ಕೆಲಸವನ್ನು ಬಿಟ್ಟು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡರು. ಯಾವಾಗ ರಕ್ಷಿತ್ ಶೆಟ್ಟಿ ಅವರು ಕೆಲಸ ಬಿಟ್ಟರೋ ಆಗ ಕಷ್ಟ ಬರಲು ಶುರು ಆಗಿತ್ತು. ತಿನ್ನುವ ಊಟಕ್ಕೆ ಕೂಡ ಯೋಚನೆ ಮಾಡುವ ಪರಿಸ್ಥಿತಿ ಬಂತಂತೆ. ಆ ಸಮಯದಲ್ಲಿ ರೂಮಿನಲ್ಲಿ 6-8 ಜನ ಮಲಗುತ್ತಿದ್ದರಂತೆ. ಸ್ವಲ್ಪ ವರ್ಷಗಳ ಕಾಲ ರಕ್ಷಿತ್ ಶೆಟ್ಟಿ ಅವರಿಗೆ ಯಾರೂ ಕೂಡ ಅವಕಾಶ ಕೊಡಲಿಲ್ಲ, ಹಾಗೂ ಸಂಬಳದ ಬಗ್ಗೆ ಕೇಳಲೇಬೇಡಿ. ರಕ್ಷಿತ್ ಶೆಟ್ಟಿ ಅವರು ಡೆಬ್ಯೂ ಹೀರೋ ಆಗಿ ಕೆಲಸ ಮಾಡಿದಂತ ಸಿನಿಮಾ ತುಗ್ಲಕ್. ಆದರೆ ಆ ಸಿನಿಮಾ ಫ್ಲಾಪ್ ಆಯ್ತು. ರಕ್ಷಿತ್ ಶೆಟ್ಟಿ ಅವರು ಥಿಯೇಟರ್ ನಲ್ಲಿ ಕಣ್ಣೀರಿಟ್ಟರಂತೆ. ಆ ಕಷ್ಟದ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ಕೈ ಹಿಡಿದಂತ ಸಿನಿಮಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಇದು ಇವರಿಗೆ ಬ್ರೇಕ್ ಕೊಟ್ಟಂತ ಸಿನಿಮಾ. ಕಿರಿಕ್ ಪಾಟಿ ಸಿನಿಮಾದ ಮೂಲಕ ರಕ್ಷಿತ್ ಶೆಟ್ಟಿ ಅವರು ಕನ್ನಡದ ಟಾಪ್ ಸ್ಟಾರ್ ಆಗಿ ಹೊರಬಂದರು. ಬರೋಬ್ಬರಿ 50,000 ಕೋಟಿ ಕಲೆಕ್ಷನ್ ಮಾಡ್ತಂತೆ ಕಿರಿಕ್ ಪಾಟಿ. ಈಗ ರಕ್ಷಿತ್ ಶೆಟ್ಟಿ ಅವರನ್ನು ಸೋಲೆ ಇಲ್ಲದ ಸರದಾರ ಎಂದೇ ಕರೆಯುತ್ತಾರೆ. ರಕ್ಷಿತ್ ಶೆಟ್ಟಿ ಅವರಿಗೆ ಒಬ್ಬ ಅಣ್ಣ ಹಾಗೂ ಒಬ್ಬ ತಂಗಿ ಇದ್ದಾರೆ. ಇವರ ಅಣ್ಣನ ಹೆಸರು ರಂಜಿತ್. ಇವರಿಗೆ ಇಬ್ಬರು ಮಕ್ಕಳಿದ್ದು ಈಗ ಪ್ರಾಪರ್ಟಿ ಡೆವಲಪರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ತಂಗಿ ಹೆಸರು ರಶ್ಮಿ. ಈಗಾಗಲೇ ಇವರಿಗೆ ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಕುಟುಂಬ ತುಂಬಾ ದೊಡ್ಡದು. ವರ್ಷಕ್ಕೊಮ್ಮೆ ಸೇರಿ ಸಂಭ್ರಮ ಆಚರಣೆ ಮಾಡುತ್ತಾರಂತೆ. ಈಗ ರಕ್ಷಿತ್ ಶೆಟ್ಟಿಗೆ ಮದುವೆ ಮಾಡಲು ಕುಟುಂಬದವರು ಮುಂದಾಗಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ.